ನಮಸ್ಕಾರ. ಎಸ್ ಎಲ್ ಸಿ ಎಕ್ಸಾಮ್ ಆದಮೇಲೆ ಪೇರೆಂಟ್ಸ್ಗಳಿಗೆ ಆಗಲಿ ಸ್ಟೂಡೆಂಟ್ಸ್ಗಳಿಗೆ ಆಗಲಿ ಒಂದು ಸ್ವಲ್ಪ ಗೊಂದಲ ಬರ್ತದೆ, ಏನು ಮಾಡೋದು, ಮಕ್ಕಳು ಏನು ಓದೋದು ಅಂತ. ಮಕ್ಕಳಿಗೂ ಸಹ ಗೊತ್ತಾಗ್ತಾ ಇರಲ್ಲ ತಾವುಗಳು ಏನಾಗಬೇಕು ಅನ್ನೋದು ಸಹ ಆ ಏಜಲ್ಲಿ ಅವರಿಗೆ ಐಡಿಯಾ ಇರಲ್ಲ. ಕೆಲವು ಮಕ್ಕಳಿಗೆ ಆ ಥರ ಐಡಿಯಾ ಇರ್ತದೆ. ಒಂದು ಕಡೆ ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನು ಓದಿಸೋದು ಸರಿ, ಇನ್ನೊಂದು ಕಡೆ ಪೇರೆಂಟ್ಸ್ಗಳು ಕರೆಕ್ಟಾಗಿ ಯೋಚನೆ ಮಾಡಬೇಕಾಗತ್ತೆ. ಯಾವುದನ್ನು ನಾವು ಮಕ್ಕಳಿಗೆ ದಾರಿ ತೋರಿಸ್ತಾರೆ ಅವರು ಅವ್ರ ಜೀವನನ ಮಾಡ್ಕೋಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಎಸ್ ಎಲ್ ಸಿ ಎಕ್ಸಾಮ್ ಆದಮೇಲೆ ಎಲ್ಲರಿಗೂ ನಾನು ಏನಂತ ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ಎಲ್ಲರೂ ಆಲ್ಮೋಸ್ಟ್ ಅಟ್ಲೀಸ್ಟ್ ಅವ್ರಿಗೊಂದು ಸ್ವಲ್ಪನಾದ್ರೂ ಓದೋದು ಇಷ್ಟ ಇದ್ದು ಶ್ರಮ ಪಡೋಕ್ಕೆ ರೆಡಿ ಇದ್ದರೆ ಅವರು ಸೈನ್ಸ್ನ ತಗೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ, ಸೈನ್ಸಲ್ಲಿ ಬಹುತೇಕವಾಗಿ ಅಗಾಧವಾದ ಅವಕಾಶಗಳು ಸಿಕ್ಕುತ್ತೆ. ಫಸ್ಟ್ ಇಯರಲ್ಲಿ ಸೆಕೆಂಡ್ ಇಯರಲ್ಲಿ 7 ವರ್ಷ ನಾವು ಸೈನ್ಸ್ನ ಮಾಡಿಕೊಂಡ್ರೆ ನಾವು ಏನೇನು ಮಾಡ್ಬೋದು ಅಂತಂದರೆ, ಪಿ ಸಿ ಎಮ್ ಬಿ ತಗೊಂಡ್ರೆ ನಾವು ಇಂಜಿನಿಯರ್ ಎಕ್ಸಾಮ್ಗೂ ಬರೀಬೋದು, ನೀಟ್ ಎಕ್ಸಾಮ್ ಅಂದರೆ ಡಾಕ್ಟರ್ ಆಗೋದಕ್ಕೂ ಸಹ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಬರಿತಾ ಹೋಗ್ಬೋದು. ಆದರೆ ಬಯಾಲಜಿ ತಗೊಳ್ಳದೆ ಪಿ ಸಿ ಎಮ್ ಸಿ ತಗೊಂಡ್ರೆ ನಾವು ಬಯಾಲಜಿ ಇಲ್ಲದೆ ಇರತಕ್ಕಂಥ ಸಬ್ಜೆಕ್ಟ್ನ ತಗೊಂಡಾಗ ನೀಟ್ ಎಕ್ಸಾಮ್ನ ಬರೆಯೋಕ್ಕಾಗಲ್ಲ. ಹಾಗಾಗಿ ಪಿ ಸಿ ಎಮ್ ಬಿ ತಗೊಳ್ಳೋದು ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ ಯಾವಾಗ್ಲೂ. ಈಗ ಮತ್ತು ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಪಿ ಯು ಸಿ ಆದಮೇಲೆ ಈಗ ಕಾಮರ್ಸು ಮತ್ತು ಆರ್ಟ್ಸ್ನ ತೊಗೋತೀವಿ ಅಂತ ಅಂದ್ಕೊಳ್ಳಿ. ಕಾಮರ್ಸು ಆರ್ಟ್ಸು ತೊಗೊಂಡ್ರೆ ತುಂಬ ಶ್ರೇಷ್ಠನೇ, ಅದು ಯಾವುದೇ ಕಾರಣಕ್ಕೂ ಯಾವ ಸಬ್ಜೆಕ್ಟು ಕೀಳಲ್ಲ, ಯಾವ ಸಬ್ಜೆಕ್ಟು ಮೇಲಲ್ಲ. ಆದರೆ ಕಾಮರ್ಸ್ನ ತಗೊಂಡಾಗ ನಾವು ನೆಕ್ಸ್ಟು ಬಿ ಕಾಮ್ ಮಾಡಬೇಕು, ಆಯಿತಾ? ಅದು ಈ ಇತ್ತೀಚೆಗೆ ಬಿ ಎಡ್ಗೆ ಅವಕಾಶ ಕೊಟ್ಟಿರೋದು. ಇನ್ನೂ 5-6 ವರ್ಷಗಳಿಂದ ಬಿ ಎಡ್ ಮಾಡೋಕೆ ಆಗ್ತಿಲ್ಲ ಬಿ ಕಾಮ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಹಾಗಾಗಿ ಕಾಮರ್ಸ್ ತಗೊಂಡಾಗ ಯಾರ್ಯಾರು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಓಕೆ ಸಿ ಎ ಮಾಡಬೇಕು ಅಂತ ಆಸೆ ಇರೋರು, ಬ್ಯಾಂಕಿಂಗ್ ಎಕ್ಸಾಮ್ಗೆ ಹೋಗಬೇಕು ಅಂತ ಆಸೆ ಇರೋರು, ಓಕೆ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೋಗಬೇಕು ಅಂತ ಆಸೆ ಇದ್ದವರು ಆರ್ಟ್ಸು ಮತ್ತು ಸೈನ್ಸ್ನ ತಗೊಳ್ಳೋದು ತುಂಬ ಉತ್ತಮ. ಈಗ ಐ ಎ ಎಸ್ ಎಕ್ಸಾಮ್ ಬರೀಬೇಕು ಅಂತ ಸುಮಾರು ಜನ ಆಸೆ ಪಡ್ತಾ ಇರ್ತಾರೆ. ಅವ್ರಿಗೆ ಎಸ್ ಎಲ್ ಸಿ ಆದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅವ್ರಿಗೆ ನಾಲೆಡ್ಜ್ ಇತ್ತು ಚೆನ್ನಾಗಿ ಅಂತಂದರೆ ಅವರು ಸೈನ್ಸ್ನ ತಗೊಂಡು ಐ ಎ ಎಸ್ ಎಕ್ಸಾಮ್ನ ಬರೆಯೋಕ್ಕೆ ಹೋಗ್ಬೋದು. ಇಲ್ಲ ನನಗೆ ಸೈನ್ಸ್ ಸಬ್ಜೆಕ್ಟ್ ಕಷ್ಟ ಆಗುತ್ತೆ, ನಾನು ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಮಾಡ್ಕೋತೀನಿ ಅಂತ ತುಂಬ ಛಲವಾಗಿತ್ತು ಅಂತಂದರೆ ಅವರು ಆರ್ಟ್ಸ್ನ ತಗೊಳ್ಳೋದು ತುಂಬ ಉತ್ತಮ. ಹಾಗಾಗಿ ಇಲ್ಲಿ ನಮ್ಮ ಗುರಿ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಆದರೆ ಗುರಿ ಜೊತೆಗೆ ನಾವು ಒಂದು ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕಾಗತ್ತೆ. ಸೈನ್ಸ್ನ ತಗೊಂಡಾಗ ಅವಕಾಶಗಳು ಜಾಸ್ತಿ ಇದ್ದಾಗ ಜೊತೆಗೆ ಪಿ ಯು ಸಿನಲ್ಲಿ ಪಿ ಸಿ ಎಮ್ ಬಿ ತಗೋತೀವಿ ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ಹೇಳ್ತಾ ಇರೋದು, ಆ ಪಿ ಯು ಸಿ ಪಾಸ್ ಆಯಿತು, ನೀಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತೀವಿ, ಸಿ ಇ ಟಿ ಬರಿತೀವಿ. ಸಿ ಇ ಟಿ ಎಕ್ಸಾಮು ನಾವು ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಸೇರ್ಕೊಳ್ಳೋದಕ್ಕೆ, ಓಕೆ ಬಿ ಎಸ್ ಸಿ ಎ ಜಿ ಅಗ್ರಿಕಲ್ಚರ್ನ ಮಾಡೋದಕ್ಕೆ. ಕೆಲವು ಕರ್ನಾಟಕದ ಯೂನಿವರ್ಸಿಟಿಗಳಲ್ಲಿ ಅಗ್ರಿಕಲ್ಚರ್ನ ಗೌರ್ಮೆಂಟಿಂದನೇ ಡಿಗ್ರಿನ ಕೊಡ್ತಾರೆ, ಅಲ್ಲಿ ಸೇರ್ಕೊಳ್ಳೋದಕ್ಕೆ ಸಿ ಇ ಟಿ ಬರಿತೀವಿ. ಹಾಗಾಗಿ ಈಗ ನಾವು ಇಂಜಿನಿಯರಿಂಗ್ ಮಾಡೋದಕ್ಕೆ ಮತ್ತು ನೆಕ್ಸ್ಟು ಹೈಯರ್ ಎಜುಕೇಷನ್ ಮಾಡೋದಕ್ಕೆ ನಾವು ಪಿ ಯು ಸಿನ ತಗೊಂಡು ಎಸ್ಪೆಷಲಿ ಸೈನ್ಸ್ನ ತಗೊಂಡು ಹೋಗ್ಬೋದು. ಪಿ ಯು ಸಿ ಮಾಡಿದ ತಕ್ಷಣವೇ ಬಿ ಎಸ್ ಸಿ ಇರ್ತದೆ. ಅಂದರೆ ನಾನು ಒಂದು ಹೈಯರ್ ಅರ್ಕಿ ಹೇಳ್ತಾ ಇರೋದು, ಎಸ್ ಎಲ್ ಸಿ ಪಾಸ್ ಆದ ತಕ್ಷಣವೇ ಸೈನ್ಸ್ನ ತಗೋತೀವಿ ಪಿ ಯು ಸಿನಲ್ಲಿ, ಅದನ್ನು ತಗೊಂಡೋಗ ಇಂಜಿನಿಯರಿಗೆ ಹೋಗ್ಬೋದು ಇಲ್ಲಾಂದರೆ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೋದು. ಅವೆರಡೂ ಆಗಲ್ಲ ಅಂತಂದರೆ ಬಿ ಎಸ್ ಸಿ ಮಾಡ್ಕೋಬೋದು, ಬಿ ಎಸ್ ಸಿ ಮಾಡಿಕೊಂಡು ಎಮ್ ಎಸ್ ಸಿ ಮಾಡ್ಕೋಬೋದು, ಎಮ್ ಎಸ್ ಸಿ ಮಾಡಿಕೊಂಡು ಪಿ ಎಚ್ ಡಿ ಮಾಡ್ಬೋದು. ಪಿ ಎಚ್ ಡಿ ಮಾಡಿದ್ರೆ ಡಾಕ್ಟರೇಟ್ ಅಂತ ಬರ್ತದೆ. ನಾವು ಡಾಕ್ಟರ್ ಬೇರೆ, ಡಾಕ್ಟರೇಟ್ ಬೇರೆ. ಡಾಕ್ಟರೇಟ್ ಅಂತಂದರೆ ಒಂದು ಪಿ ಎಚ್ ಡಿ ಮಾಡಿದ್ರೆ ಒಂದು ಸಬ್ಜೆಕ್ಟಲ್ಲಿ ಅವರನ್ನು ನಾವು ಒಬ್ಬ ಎಕ್ಸ್ಪರ್ಟ್ ಅಂತ ಕರಿತೀವಿ. ಹಾಗಾಗಿ ಒಂದು ಯೂನಿವರ್ಸಿಟಿ ಅವರಿಗೆ ಡಾಕ್ಟರೇಟ್ನ ಕೊಡುತ್ತೆ. ಇರಲಿ, ಇದನ್ನು ಆರ್ಟ್ಸ್ ತಗೊಂಡು ಮಾಡ್ಬೋದು, ಓಕೆ ಇದನ್ನು ಕಾಮರ್ಸ್ ತಗೊಂಡು ಮಾಡ್ಬೋದು. ಯಾವುದನ್ನು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿಗಳನ್ನು, ಇದು ಎಲ್ಲ ಸಬ್ಜೆಕ್ಟ್ಗಿರತಕ್ಕಂಥ ಓವರಾಲ್ ಅವಕಾಶಗಳು. ಹಾಗಾಗಿ ಯಾವ ಸಬ್ಜೆಕ್ಟು ಕೀಳು ಯಾವ ಸಬ್ಜೆಕ್ಟು ಮೇಲು ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಅದು ಅದೆಲ್ಲವೂ ಅಲ್ಲ. ಹಾಗಾಗಿ ನಾನು ಜಾಸ್ತಿ ಸ್ಟ್ರೆಸ್ ಮಾಡೋದು ಏನಕ್ಕೆ, ಸೈನ್ಸ್ನ ತಗೊಳ್ಳಿ ಸೈನ್ಸ್ನ ತಗೊಳ್ಳಿ ಅಂತಂದರೆ, ಈಗ ಸೈನ್ಸು ಯಾವ ಥರ ಇರ್ತದೆ ಅಂದರೆ, ನಮ್ಮ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರಿಗೆ ನಾವು ಓದ್ತೀವಲ್ಲ ಸೈನ್ಸು, ಅದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನಮ್ಮ ಬ್ರೈನನ್ನು ತಯಾರು ಮಾಡುತ್ತೆ. ಬ್ರೈನಲ್ಲಿರ್ತಕ್ಕಂಥ ಒಂದು ಶಾರ್ಪ್ನೆಸ್ಸು ತುಂಬ ಇನ್ನೂ ಜಾಸ್ತಿ ಆಗುತ್ತೆ. ಯು ಪಿ ಎಸ್ ಸಿ ಎಕ್ಸಾಮ್ನ ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಈಗ ಯು ಪಿ ಎಸ್ ಸಿ ಎಕ್ಸಾಮ್ ಅಂತಂದರೆ, ಈಗ ನಾವು ಕರ್ನಾಟಕದಲ್ಲಿ ಹೆಂಗೆ ಡಿಗ್ರಿ ಆದಮೇಲೆ ಕೆ ಪಿ ಎಸ್ ಸಿನಲ್ಲಿ ಕೆ ಎ ಎಸ್ ಎಕ್ಸಾಮ್ ಬರಿತೀವಿ, ಅದೇ ಥರ ಸೆಂಟ್ರಲ್ ಲೆವೆಲಲ್ಲಿ ನಾವು ಯು ಪಿ ಎಸ್ ಸಿಯನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ
ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ, ಸಿವಿಲ್ ಸರ್ವಿಸ್ ಅನ್ನೋ ಎಕ್ಸಾಮ್. ಅದು ಐ ಎ ಎಸ್ಸು, ಐ ಪಿ ಎಸ್ಸು, ಐ ಎಫ್ ಎಸ್ ಅಂತ ಎಕ್ಸಾಮ್ಗಳೆಲ್ಲ ಇರ್ತದೆ, ಅದರಲ್ಲೆಲ್ಲ ನಾವು ಪಾಸ್ ಮಾಡ್ಕೋಬೋದು. ನಾನು ಹೇಳೋದೇ ಇಷ್ಟು, ನಿಮಗೆ ಸ್ವಲ್ಪ ಓದೋ ತಾಳ್ಮೆ ಇದ್ದರೆ, ನಾನು ಓದ್ಕೋತೀನಿ, ಒಬ್ಬ ಒಳ್ಳೆ ಟೀಚರ್ ಸಿಕ್ಕರೆ ನಾನು ಖಂಡಿತವಾಗಲು ಶ್ರಮ ಪಡ್ತೀನಿ ಅಂತ ನಿಮ್ಮ ಹತ್ರ ಭರವಸೆ ಇತ್ತು ಅಂತಂದರೆ, ನೀವು ಎಸ್ ಎಲ್ ಸಿಲಿ ಜಸ್ಟ್ ಪಾಸ್ ಆಗಿದ್ರೂ ಸಾಕು, ಸರಿನಾ? ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ 7 ವರ್ಷ ಶ್ರಮ ಪಡೆ ಕರಡಿಯಿರಿ, ನೀವು ಖಂಡಿತ. ನಾನು ಹೇಳೋದೇನು ಗೊತ್ತಾ, ನೀವು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತೀರ. ನಾನು ಅರ್ಥ ಮಾಡಿಸ್ಕೊಡ್ತೇನೆ ಸೈನ್ಸ್ನ, ಪ್ರತಿ ಒಂದೊಂದು ಕಾನ್ಸೆಪ್ಟನ್ನು ನಿಮಗೆ ನಿಧಾನವಾಗಿ ಹೇಳ್ಕೊಡ್ತೀನಿ. ಪ್ರತಿ ಒಂದು ಯೂಟ್ಯೂಬಲ್ಲೇ ಇರ್ತದೆ, ಆಯಿತಾ? ಎಲ್ಲ ಫ್ರೀಯಾಗಿ ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನೀವು ಒಂದು ಸತಿ ನೀವು ಸೈನ್ಸಲ್ಲಿ ಕಲ್ತ್ಕೊಂಡ್ರೆ ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳು ತುಂಬ ಈಸಿ ಆಗುತ್ತೆ. ಹಾಗಾಗಿ ಆರ್ಟ್ಸ್ ತಗೊಂಡ್ರೆ ಆಗಲ್ವ ಅಂತಲ್ಲ, ಖಂಡಿತವಾಗ್ಲೂ ಆರ್ಟ್ಸ್ ತಗೊಂಡ್ರೂ ಸಾಧ್ಯನೆ. ಆದರೆ ಸೈನ್ಸಲ್ಲಿ ಬರತಕ್ಕಂಥ ಕ್ವಶನ್ಗಳನ್ನ ಆರ್ಟ್ಸಲ್ಲಿ ಓದಿರೋ ಮಕ್ಕಳುಗಳಿಗೆ ಕಷ್ಟ ಆಗುತ್ತೆ ಆನ್ಸರ್ ಮಾಡೋದಕ್ಕೆ. ಆಮೇಲೆ ಮ್ಯಾಥಮೆಟಿಕಲ್, ಈಗ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕೊಡ್ತಾರೆ, ಮ್ಯಾಥಮೆಟಿಕಲ್ ಆಗಿ ಇರ್ತಕ್ಕಂಥ ಕೆಲವು ಕ್ವಶನ್ಗಳು. ಆ ಕ್ವಶನ್ಗಳಲ್ಲಿ ಆರ್ಟ್ಸ್ ಸ್ಟೂಡೆಂಟ್ಗಳು ಫೇಲ್ ಆಗ್ತೀರಾ, ಅದೆಲ್ಲ ತುಂಬ ರಿಸ್ಕ್ ಅನಿಸುತ್ತೆ ನಿಮಗೆ. ಯಾವುದು ಸೈನ್ಸ್ ಸ್ಟೂಡೆಂಟ್ಗೆ ಈಸಿ ಆಗಿರುತ್ತೋ ಅದು ನಿಮಗೆ ಕಷ್ಟ ಆಗುತ್ತೆ. ಇದಾಗಬಾರ್ದು ಅಂತ ನಾನು ಹೇಳ್ತಿರೋದಷ್ಟೇ, ಶ್ರಮನ ಇವಾಗಲೇ ಪಡಿ. ನೀವು ಇವಾಗಲೇ ಶ್ರಮ ಪಟ್ಟರೆ ಖಂಡಿತವಾಗ್ಲೂ ಯುವರ್ ಸಕ್ಸಸ್ ಇಸ್ ವೆರಿ ಮಚ್ ಈಸಿ ಅಲ್ವಾ? ಇದು ನನ್ನ ಆಸೆ ಅಷ್ಟೆ. ಅದನ್ನು ಬಿಟ್ಟರೆ ಬೇರೆ ನೀವು ಆರ್ಟ್ಸ್ನ ತಗೊಳ್ಳೇಬಾರ್ದು ಅಂತಲ್ಲ, ತಗೊಳ್ಳಿ. ಆರ್ಟ್ಸ್ನ ತೊಗೊಂಡು ಕಷ್ಟಪಟ್ಟು ಓದಿ, ಆಯಿತಾ? ಬಿ ಎಡ್ನ ಒಂದು ಚೆನ್ನಾಗಿರೋ ಯೂನಿವರ್ಸಿಟಿನಲ್ಲಿ ಸೇರ್ಕೊಳ್ಳಿ, ಇಲ್ಲ ಮನೇಲೇ ಕೂತ್ಕೊಂಡು ಓದ್ತೀನಿ ಅಂದರೆ ಓದಿ, ಅದ್ಭುತವಾಗಿ ಓದಿ. ತುಂಬ 3 ವರ್ಷ ನೀವು ಕೂತ್ಕೊಂಡು ಓದ್ತೀನಿ ಅಂತಂದರೆ ನೀವು ಐ ಎ ಎಸ್ ಎಕ್ಸಾಮ್ನ ಈಸಿಯಾಗಿ ಪಾಸ್ ಆಗ್ಬೋದು. ಮುಂದೆ ನಾನು ಐ ಎ ಎಸ್ಸು, ಐ ಪಿ ಎಸ್ಸು ಎಲ್ಲ ಎಕ್ಸಾಮ್ಗಳಿಗೂ ಕೆಲವು ಎಕ್ಸ್ಪರ್ಟ್ಗಳನ್ನ ಕರೆಸಿ ನಿಮಗೆ ಹೇಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೆಷ್ಟು ಗೊತ್ತು ಅಷ್ಟನ್ನು ನಾನು ಹೇಳ್ತೀನಿ, ಯಾಕಂದರೆ ನಾನು ಐ ಎ ಎಸ್ ಪಾಸ್ ಆಗಿಲ್ಲ, ಆಯ್ತಾ? 6 ವರ್ಷ ಪ್ರಿಪೇರ್ ಆದರೆ ನಾನು ಫೇಲ್ ಆದೆ, ನೋ ಇಶ್ಯೂ, ಆಯಿತಾ? ಅಟ್ಲೀಸ್ಟ್ ನಂಗೆ ತಿಳಿದಿರೋ ಜ್ಞಾನನ ನಾನು ನಿಮಗೆ ಉಚಿತವಾಗಿ ತಲುಪಿಸೋದು ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಪಿ ಯು ಸಿನಲ್ಲಿ ನೀವು ಪ್ರಯತ್ನ ಮಾಡಿ, ಪಿ ಯು ಸಿನಲ್ಲಿ 7 ವರ್ಷ ಪ್ರಯತ್ನ ಮಾಡಿರಪ್ಪ, ನಿಮ್ಮೆಲ್ಲ ಸಕ್ಸಸ್ಸು ನಿಮ್ಮ ಕೈಯಲ್ಲೇ, ನಿಮ್ಮನ್ನು ಸೋಲ್ಸೋಕ್ಕೆ ಇಡೀ ಪ್ರಪಂಚದ ಕೈಲೇ ಆಗಲ್ಲ. ಆದರೆ ಪಿ ಯು ಸಿನಲ್ಲಿ ನೀವು ಎಡವಿದ್ರೆ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ತುಂಬ ಕಷ್ಟ ಆಗುತ್ತೆ. ಗೆಲ್ತೀರಾ ಗೆಲ್ಲಲ್ಲ ಅಂತಲ್ಲ, ತುಂಬ ಕಷ್ಟಪಡಬೇಕಾಗತ್ತೆ. ಅದು ಇವಾಗ ಕಷ್ಟಪಟ್ಬಿಡಿ, ಆಮೇಲೆ ಓವರ್ ಬರ್ಡನ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡಬಾರ್ದು, ಓಕೆನಾ? ಈಗ ನಾನು ಹೇಳೋದು ಇಷ್ಟೇ ಫೈನಲಾಗಿ. ಎಸ್ ಎಲ್ ಸಿ ಪಾಸ್ ಆಗಿರ್ತಿರ್ತಾರ, ಎಸ್ ಎಲ್ ಸಿ ಪಾಸ್ ಆಗಿರೋ ಪೇರೆಂಟ್ಸ್ಗಳು ಕೇಳ್ತಿರ್ತಾರೆ ಈ ವಿಡಿಯೋನ, ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಇಷ್ಟೇ. ದಯಮಾಡಿ ನೀವುಗಳು ಮತ್ತು ನಿಮ್ಮ ಸಂಬಂಧಿಕರಿರ್ತಕ್ಕಂಥ ಮಕ್ಕಳುಗಳನ್ನೇ ಆಗಲಿ, ಯಾರಾದರೂ ಸುಮಾರಾಗಿ ಓದ್ತಾ ಇದ್ದು ಕಷ್ಟ ಆಗುತ್ತೆ ಅವ್ನು ಸೈನ್ಸ್ ಆಗಲ್ಲ ಅಂತ ಡಿಮೋಟಿವೇಟ್ ಮಾಡಬೇಡಿ. ಆವಾಗ ಸೈನ್ಸನ್ನು ಕೆಲವು ಲೆಕ್ಚರ್ಗಳು ಪಾಪ ಅವ್ರು ಗೊತ್ತಿರೋ ವಿಷಯಗಳನ್ನ ಹೇಳ್ತಿರೋ, ಇವಾಗ ತುಂಬ ಟೆಕ್ನಾಲಜಿ ಬೆಳೆದಿದೆ, ನಿಮ್ಮ ಹತ್ರಕ್ಕೇ ಎಲ್ಲ ವಿಷಯಗಳು ತಲುಪುತ್ತೆ. ದುಡ್ಡು ಖರ್ಚು ಮಾಡೋಕೆ ಹೋಗ್ಬೇಡಿ, ವಿದ್ಯೆನ ಯಾವತ್ತೂ, ವಿದ್ಯೆ ಮತ್ತು ಈ ವೈದ್ಯಕೀಯ ಈ ಫೀಲ್ಡ್ ಇದೆಯಲ್ಲ, ಇದು ಮಾಫಿಯಾ ಆಗಬಾರ್ದು ಅಲ್ವಾ? ಇದು ಒಂದು ಬಿಸ್ನೆಸ್ ಆಗಬಾರ್ದು. ಈಗ ಆಲ್ರೆಡಿ ನಾವು ಇಡೀ ಪ್ರಪಂಚದಾದ್ಯಂತ ಇದು ಬಿಸ್ನೆಸ್ ಥರ ಆಗಿಬಿಟ್ಟಿದೆ, ಇದಾಗಬಾರ್ದು. ಎಲ್ಲ ಕಡೆಯಲ್ಲೂ ಈ ಒಂದು ಎಜುಕೇಷನ್ನು ತುಂಬ ಫ್ರೀಯಾಗಿ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಯೂಟ್ಯೂಬ್ ಚಾನಲ್ಗೆ ಪುನಃ ಎಗೇನ್ ನೋಡಿ, 3 ವರ್ಷ ಹಿಂದೆಯೇ ಆರಂಭ ಮಾಡಿದ್ರು, ಇವಾಗ ನಾನು ಆರಂಭ ಮಾಡಿದ್ದೀನಿ ಅಪ್ಲೋಡ್ ಮಾಡೋದಕ್ಕೆ ಪ್ರತಿ ವಿಡಿಯೋಗಳನ್ನು. ಪ್ರತಿ ದಿನ ನಾನು ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸಿಸ್ಟಮೆಟಿಕ್ಕಾಗಿ ನಾನು ನಿಮಗೆ ಟೈಮ್ ಟೇಬಲ್ ಕೊಡ್ತೇನೆ. ಏನೇಳಿ, ನಾನು ಏನು ಹೇಳ್ತಾ ಇದ್ದೀನಿ ಅಂತಲೇ, ಎಲ್ಲ ಪೇರೆಂಟ್ಸ್ಗಳಿಗೂ ನೀವು ಸಾಧ್ಯ ಇರೋ ಎಲ್ಲರಿಗೂ ಸೈನ್ಸ್ ಕೊಡಿಸಿ. ಸೈನ್ಸ್ ಕೊಡಿಸ್ಬಿಟ್ಟು ಅವ್ರಿಗೆ ನೀವೇನೂ ಭಯ ಪಡೋ ಅವಶ್ಯಕತೆ ಇಲ್ಲ, ಈ ಯೂಟ್ಯೂಬ್ ಚಾನಲ್ ಮೇಲೆ ಡಿಪೆಂಡ್ ಆಗ ಕೇಳಿ. ಪಾಠ ಮಾಡ್ತಿರ್ತಾರೆ, ಕಾಲೇಜಲ್ಲಿ ಸೇರಿರ್ತಾರೆ, ಆ ಸೇರಿಕೊಳ್ಳಿ, ಪಾಠ ಕೇಳ್ತಾ ಇರಲಿ. ಎಲ್ಲ ಗುರುಗಳು ಸಹ ಚೆನ್ನಾಗಿ ಪಾಠ ಮಾಡ್ಕೊಡ್ತಾರೆ, ಮಾಡಲ್ಲ ಅಂತಲ್ಲ. ಕೆಲವರು ಗೊತ್ತಾಗ್ದೇನೋ ಪಾಪ, ಗೊತ್ತೋ ಗೊತ್ತಿಲ್ಲದೇನೋ ಕಷ್ಟ ಆದದನ್ನು ಹೇಳ್ಕೊಡೋಕೆ ಆಗಲ್ಲ ಅವ್ರ ಕೈಲಿ. ಆದರೆ ಈ ಇಲ್ಲೂ ಅಷ್ಟೇ, ನಾವೇನು ಎಕ್ಸ್ಪರ್ಟ್ಗಳು ಅಂತ ನಾನು ಹೇಳ್ತಿಲ್ಲ, ಆದರೆ ಖಂಡಿತವಾಗ್ಲೂ ಸುಲಭ ಅಂತೂ ಮಾಡ್ಕೊಡ್ತೀವಿ. ಇಲ್ಲಿರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ಗಳು ಎಷ್ಟಿದೆ ಅನ್ನೋದನ್ನ ಹೇಳ್ಕೊಡ್ತೀವಿ, ಎಷ್ಟು ಫಾರ್ಮುಲಾ ಬರೀಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಕಂಪ್ಲೀಟಾಗಿ ಈಗ ನಿಮಗೆ ಹೆಂಗಾಗುತ್ತೆ ಗೊತ್ತಾ, ಒಂದು ಬಾಳೆಹಣ್ಣನ್ನು ಸುಲಿದು ಕೊಟ್ಟರೆ ತಿನ್ನೋದಂಗೆ ಅಷ್ಟು ಈಸಿ ಇರ್ತದೆ ಈ ಸೈನ್ಸು, ಸರಿನಾ? ಇಷ್ಟೊಂದು ಈಸಿ ಇದ್ದಾಗ ನೀವು ಯಾಕೆ ಮಿಸ್ ಮಾಡ್ಕೋತೀರ? ಓಕೆ, ಅಕಸ್ಮಾತ್ ಎಲ್ಲರೂ ಸೇರಿರ್ತೀರ ಅಂತ ಅಂದ್ಕೊಳ್ಳಿ, ಸೇರಿದ್ರೂ ಚಿಂತೆ ಇಲ್ಲ, ಪುನಃ ಟಿ ಸಿ ತಗೊಂಡು ಎಲ್ಲ ಆ ಕಾಲೇಜಲ್ಲೇ ಸೈನ್ಸ್ ತಗೊಳ್ಳಿ. ಪ್ಲೀಸ್ ಇದನ್ನು ಎಲ್ಲರಿಗೂ ತಲುಪಿಸಿ, ಯಾಕಂದರೆ ನೀವು ಒಂದು ಮಗು ಜೀವನದಲ್ಲಿ ಆ ಮಗು ಅವನ ಸಕ್ಸಸ್ ಕಂಡ ಇಡೀ ಫ್ಯಾಮಿಲಿ ಸಕ್ಸಸ್ ಕಂಡುತ್ತೆ. ಪಿ ಯು ಸಿ ತುಂಬ ಬೇಸಿಕ್ಕು, ತುಂಬ ಮೇನ್ ಪಾಯಿಂಟು. ಆ ಪಾಯಿಂಟಲ್ಲಿ ಅವರ ಬ್ರೈನು ಹೆಂಗಿರುತ್ತಪ್ಪ ಅಂತಂದರೆ ಏನು ಮಾಡೋಕ್ಕೂ ಸಾಧ್ಯ ಇರ್ತದೆ.
ಈ ಟೈಮಲ್ಲಿ ನಾವುಗಳೆಲ್ಲರಿಗೋರ್ಗು ಸಪೋರ್ಟ್ ಮಾಡಬೇಕು. ಅವ್ರನ್ನ ಈಳ್ಸೋದಾಗಲಿ, ಅವ್ರ ಕಾಲ ಆಗಲ್ಲ ಅನ್ನೋದಾಗಲಿ ನಾವು ಡಿಮೋಟಿವೇಟ್ನ ಮಾಡಬಾರ್ದು. ಪ್ಲೀಸ್, ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಸೈನ್ಸ್ನ ಕೊಡಿಸಿ, ಸೈನ್ಸ್ನ ದಯಮಾಡಿ ಅವ್ರಿಗೆ ಕೊಡಿಸಿ. ಎಲ್ಲ ಜವಾಬ್ದಾರಿನ ನಾ ತಗೋತೀನಿ. ಖಂಡಿತ ಅವಳು ಯೂಟ್ಯೂಬಲ್ಲಿ ಎಲ್ಲ ಫ್ರೀಯಾಗಿ ಸಿಕ್ಕುತ್ತೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಅವ್ರಿಗೆ ಫಸ್ಟು ಪಾಸ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ಮಾಡಿಕೊಡ್ತೀನಿ. ನೆಕ್ಸ್ಟ್ ಹೋಗ್ತಾ 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 100 ತೆಗಿಬೋದು. ಅದೇ ಥರ ಮಾಡಿ, ವ್ಯಾಲ್ಯೂಯೇಷನ್ ಸ್ಕೀಮ್ ಏನಿದೆ ಅದರ ಪ್ರಕಾರನೇ ನಾನು ಕಂಪ್ಲೀಟಾಗಿ PCMB ಮಾಡ್ತಾ ಹೋಗ್ತೇನೆ, ಸರಿನಾ? ಈ ಉದ್ದೇಶದಿಂದ ಏನಾಗುತ್ತಪ್ಪ ಅಂತಂದರೆ, ಎಲ್ಲರಿಗೂ ಫ್ರೀಯಾಗಿ ಒಳ್ಳೆ ಕೋಚಿಂಗ್ ಕ್ಲಾಸ್ ಸಿಕ್ಕುತ್ತೆ. ಈ ಸಿಕ್ಕಿದಾಗ ಅವ್ರಿಗೆ ನಾಲೆಡ್ಜ್ ಬಂದಾಗ ಅವ್ರಿಗೆ ಏನು ಬೇಕೋ ಅದನ್ನ ಮಾಡ್ತಾ ಹೋಗ್ಬೋದು. ಅವ್ರು PUC ಒಂದು ಪಾಸ್ ಮಾಡ್ಕೊಳ್ಳಿ, ಡಿಗ್ರಿ ಸೇರಿಕೊಂಡು AS ಪಾಸ್ ಮಾಡಿಕೊಂಡು ಇಡೀ ಜಿಲ್ಲೆನೇ ಉದ್ಧಾರ ಮಾಡಲಿ. ನನ್ನ ಉದ್ದೇಶ ಏನಪ್ಪ ಅಂತಂದರೆ, ನೀಟ್ ಎಕ್ಸಾಮಿನಲ್ಲಿ ಯಾರ ಕೈಲಿ ಆಗಲ್ಲ ಅವರೆಲ್ಲರೂ ಸಹ ಡಾಕ್ಟರ್ ಆಗತ್ತಾರ. ಹಾಗೆ ಈ ವೈದ್ಯಕೀಯದಲ್ಲಿರ್ತಕ್ಕಂಥ ಒಂದು ಕರಪ್ಟ್ ಪ್ರಾಕ್ಟೀಸ್ ಏನಿದೆ, ಈ ಮಾಫಿಯಾ ಏನಿದೆ, ಅದು ಹೋಗ್ಬೇಕು ಅನ್ನೋ ಆಸೆ ನಂದು ಇರೋದಷ್ಟೇ. ಹಾಗಾಗಿ ಯಾಕೆ ನಾನು ನೀಟಿಗೆ ಮಾಡ್ತಾ ಇದ್ದೀನಿ ಪಾಠ ಅಂತಂದರೆ, ನೀಟಲ್ಲಿ ಪಾಸಾದರೆ ಖಂಡಿತ ಅವನು ಎಲ್ಲ ಡಾಕ್ಟರ್, ಅಟ್ಲೀಸ್ಟ್ ನನ್ನ ಸ್ಟೂಡೆಂಟ್ಗಳು ನಮ್ಮ ದೇಶದಲ್ಲಿ ನಡೀತಾ ಇರೋ ಮಲ್ ಪ್ರಾಕ್ಟೀಸಸ್ ಅಂತ ಕರೀತಾರೆ. ಅಂದರೆ ತುಂಬ ಮೋಸ ಮಾಡಿ, ಅನ್ಯಾಯ ಮಾಡಿ ಡಾಕ್ಟ್ರುಗಳು ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ, ಅನ್ವಾಂಟೆಡಾಗಿ ಪೇಷೆಂಟ್ಗಳಿಗೆ ಗೊತ್ತೋ ಗೊತ್ತಿಲ್ಲದೇನೋ ತೊಂದರೆ ಕೊಡ್ತಾ ಇದ್ದಾರೆ. ಹಂಗಾಗಿ ನನ್ನ ವಿದ್ಯಾರ್ಥಿಗಳು ಹಂಗೆ ಆಗಬಾರ್ದು ಅನ್ನೋ ಆಸೆ. ನೆಕ್ಸ್ಟ್ ಬರೋ ಜನ್ರೇಷನು ಡಾಕ್ಟ್ರುಗಳು ನೋಡಿದ್ರೆ ವೈದ್ಯ ನಾರಾಯಣ ಹರಿ ಅನ್ನೋ ಥರನೇ ಇರಬೇಕು. ಡಾಕ್ಟ್ರುಗಳು ಸರಿಯಿಲ್ಲ, ಡಾಕ್ಟ್ರುಗಳು ಸರಿಯಿಲ್ಲ ಅನ್ನಲ್ಲಿ ಅವಳಿಗೆ ಬರಬಾರ್ದು. ಈ ಉದ್ದೇಶದಿಂದ ಈ ನೀಟ್ ಕೋಚಿಂಗ್ ಕ್ಲಾಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೆಲ್ಲರೂ ಸದುಪಯೋಗ ಪಡ್ಕೊಳ್ಳಿ, ಎಲ್ಲ ಫ್ರೀ ಇರ್ತದೆ, ಎಲ್ಲರಿಗೂ ತಿಳಿಸಿ, ಆಯಿತಾ? ನನ್ನ ಉದ್ದೇಶ ಬೇರೆ, ದುರುದ್ದೇಶ ಏನಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನಾಳೆ ನಾನು ನಿಮಗೆ ಕಂಪ್ಲೀಟಾಗಿ NCERT ಟೆಕ್ಸ್ಟ್ ಬುಕ್ಗಳನ್ನ ತೋರಿಸ್ತೀನಿ. ಫಿಸಿಕ್ಸ್ನ ಫಸ್ಟು ನಾನು ನಿಮಗೆ ತೋರಿಸಿ, ಅದರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಕ್ವಶನ್ಗಳನ್ನೆಲ್ಲನೂ ಡಿಸ್ಕಷನ್ ಮಾಡ್ತೀನಿ. ಅಂತಂದರೆ ಯಾವ್ಯಾವ ಕ್ವಶನ್ನು ಯಾವ್ಯಾವ ಪೇಜ್ ನಂಬರಿಂದ ಯಾವ್ಯಾವ ಪಾಠದಿಂದ ತೊಗೊಂಡಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅರ್ಥ ಆಯ್ತಾ? ಸೊ 200 ಕ್ವಶನ್ಗಳು ಬರುತ್ತೆ, 200 ಕ್ವಶನ್ಗಳು NCERT ಬುಕ್ಸಲ್ಲೇ ಇರ್ತದೆ, ಬೇರೆ ಎಲ್ಲಿಂದೋ ಸ್ಟ್ಯಾಂಡರ್ಡ್ ಬುಕ್ಸ್ಗಳಿಂದ ತಂದಿರಲ್ಲ. ಇದು ನಿಮ್ಗೆ ಎಷ್ಟು ಉಪಯೋಗ ಆಗುತ್ತಪ್ಪ ಅಂತಂದರೆ, ನೀವೇ ಸ್ವತಃ ಸ್ವಂತ ಓದ್ಕೋಬೋದು. ಯಾಕಂದರೆ ಕ್ವಶನ್ಗಳು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾದಾಗ ನಿಮಗೆ ಅದನ್ನೇ ಚೆನ್ನಾಗಿ ಓದ್ತಾ 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 ನಿಮ್ಗೆ ಈಸಿ ಆಗುತ್ತೆ ಎಕ್ಸಾಮು, ಸರಿನಾ? ಇದೇ ನನ್ನ ಆಸೆ. ದಯಮಾಡಿ NCERT ಬುಕ್ಸ್ನ ಈಗಲೇ ಎಲ್ಲರೂ ಪರ್ಚೇಸ್ ಮಾಡ್ಕೊಳ್ಳಿ. ಹೊಸ ಬುಕ್ಸ್ಗಳು ರ್ಯಾಷನಲ್ ಆಗಿದೆ ಅಂತಂದರೆ, ಹಳೆ ಸಿಲೆಬಸ್ ಇರತಕ್ಕಂಥ ಕೆಲವು ಪಾಠಗಳನ್ನ ತೆಗೆದು ಹೊಸ ಸಿಲೆಬಸ್ನ ಸೇರಿಸಿದ್ದಾರೆ 2022-23. ಈಗ ನಿಮಗೆ ಬುಕ್ಸ್ ಬಂದಿದೆ, ಹೊಸ ಬುಕ್ಸ್ನ ತೊಗೊಂಡು ದಯಮಾಡಿ ಎಲ್ಲರೂ PCMB ಬುಕ್ಸ್ಗಳನ್ನ ತೊಗೊಂಡು ಸ್ಟಾರ್ಟ್ ಮಾಡಿ. ನೀವು ಎಲ್ಲವನ್ನು ಬರೆದಿಟ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೀನಿ, ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ 3 ತಿಂಗಳಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟು ಅರ್ಥ ಆಗ್ಬಿಡುತ್ತೆ. ಅವಾಗ ನೀವು ಫುಲ್ ಖುಷಿ ಪಡ್ತೀರ, ಆಯಿತಾ? ಹಾಗಾಗಿ ನೀವು ಇದನ್ನೆಲ್ಲ ಹೇಳಿದ್ರು ನಾನು ನನ್ನ ಮಗ ಅಲ್ಲಿ ಸೇರ್ಕೊಬಿಟ್ಟಿದ್ದಾನೆ, ನಾನು ಅಲ್ಲಿ ಸೇರ್ಕೊಬಿಟ್ಟಿದ್ದೀನಿ ಸರ್ ಅಂತಂದರೆ ನಿಮ್ಮಿಷ್ಟ, ನಾನು ಏನೂ ಮಾಡೋಕ್ಕಾಗಲ್ಲ. ಆದರೆ ಒಂದು ಪ್ರಯತ್ನ ಮಾಡಿ, ಯಾಕೆಂತಂದರೆ ಒಂದೇ ಒಂದು ಸರಿ ಅವಕಾಶ ತಗೊಂಡು ನೋಡಿ. ಓಕೆ, ಎಲ್ಲರಿಗೂ ಒಳ್ಳೆ ಒಳ್ಳೆಯದಾಗಲಿ, ಆಯಿತಾ? ಜೈ ಹಿಂದ್.